ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಮಾಡ್ತೀನಿ ಅಂದ್ಕೊಂಡ್ರೆ, ಇವತ್ತು ನಾನು ಹಳೆಯ ಕಾಲದ ರೆಸಿಪಿ ರೀ ಇದು. ಇದು ಸಾಸಿವೆ ಬುತ್ತಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಸಾಸಿವೆ ಬುತ್ತಿ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲ್ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದು ಖಾರಕ್ಕೆ ಬೇಕಂದ್ರೆ ನಾವು ಹಸಿಮೆಣಸಿನ್ಕಾಯಿ ಹಾಕೋಬೇಕು, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಒಂದು ಕಪ್ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಸಾಸಿವೆ ಬುತ್ತಿ ಮಾಡ್ಬೇಕಂದ್ರೆ ಸಾಸಿವೆ ಇಲ್ಲಂದ್ರೆ ಹೆಂಗ್ರಿ? ಅದಕ್ಕಾಗಿ ನಾನಿಲ್ಲಿ ಅರ್ಧ ಕಪ್ ಸಾಸಿವೆ ತಗೊಂಡಿದ್ದೀನಿ ರೀ. ಇಲ್ಲನು ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ, ಸ್ವಲ್ಪ ಕರಿಕಾಳು ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಎರಡು ಏಲಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ. ಇದು ಮಸಾಲೆ ಮಾಡ್ಕೊಳ್ಳೋಕೆ. ಇದು ನಿಮ್ಗೆ ಮಸಾಲೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಒಣ ಕೊಬ್ಬರಿ ತಗೊಂಡಿದ್ದೀನಿ, ಇದು ಆಪ್ಷನಲ್. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಉತ್ತರ ಕರ್ನಾಟಕದ ಹಳೆ ಕಾಲದ ಸಾಸಿವೆ ಬುತ್ತಿ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬಂದ್ರಲ್ಲ, ಈಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮಿಕ್ಸಿ ಜಾರಿಗೆ ಸಾಸಿವೆ ಹಾಕೋತೀನಿ. ಬೆಳ್ಳುಳ್ಳಿ ತಗೊಂಡಿದ್ನಲ್ಲ, ಅರ್ಧ ಇಲ್ಲಿ ಹಾಕೋತೀನಿ, ಅರ್ಧ ಒಗ್ಗರಣೆಗೆ ಹಾಕೋತೀನಿ. ಇದು ಒಣ ಕೊಬ್ಬರಿ, ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇದು ಅಷ್ಟೇ, ನಾನು ಗಸಗಸೆ ತೊಗೊಂಡಿದ್ದೀನಿ, ಒಂದು ನಾಲ್ಕಾಳು ಮೆಣಸು, ಶುಂಠಿ, ಏಲಕ್ಕಿ, ಚಕ್ಕೆ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಬರೀ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮಾತ್ರ ಮಿಕ್ಸಿ ಮಾಡಿ ಹಾಕೋಬೋದು, ಇದು ಆಪ್ಷನಲ್. ನಿಮ್ಮ ಮಸಾಲೆ ಬೇಡ ಅನ್ನೋದ್ರೆ ಸ್ಕಿಪ್ ಮಾಡಿರಿ, ಮಸಾಲೆ ಇದ್ರೆ ಚಲೋ ಇರ್ತೈತಿ ಅಂತ ಅನ್ನಿಸೋದಾದ್ರೆ ಹಾಕೊಂಡು ಮಾಡಿರಿ. ಈಗಿದು ನುಣ್ಣಗಾಗೋರಿಗೆ ರುಬ್ಕೋಬೇಕ್ರಿ. ನೋಡ್ರಿ, ಈ ರೀತಿ ರುಬ್ಬಿ ರೆಡಿ ಮಾಡ್ಕೋಬೇಕು ಮಸಾಲೆ. ಈಗ ನಾವಲ್ಲಿ ಸಾಸಿವೆ ಬುತ್ತಿ ಮಾಡೋಕೆ ಸಾಸಿವೆ ಮಿಕ್ಸಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡು ಬಂದ್ವಲ್ಲ, ಈಗ ಒಗ್ಗರಣೆ ಮಾಡೋಣ್ರಿ. ಈಗ ನಾನು ಸಾಸಿವೆ ಬುತ್ತಿ ಒಗ್ಗರಣೆ ಮಾಡ್ಕೊಳಕ್ಕೆ ಎಣ್ಣೆ ಹಾಕೋತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಎಣ್ಣೆ ಹಾಕ್ಕೊಂಡಿದ್ನೆಲ್ಲ ಎಣ್ಣೆ ಬಿಸಿ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತೀನಿ. ಎಣ್ಣೆ ಕಾದಿದೆ, ಈಗ ನಾನು ಸಾಸಿವೆ ಹಾಕೋತೀನಿ. ನಾನು ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ ಒಟ್ಟಿಗೆ ಹಾಕೋತೀನಿ. ನೀವು ಖಾರ ಬೇಕಂದ್ರೆ ಹಸಿಮೆಣಸಿನಕಾಯಿ ಹಾಕೊಳ್ಳಿ, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ಹಾಕ್ತೀನಿ, ಅಲ್ಲಿ ರುಬ್ಬಾಕು ಹಾಕ್ಕೊಂಡಿದ್ದೀನಿ, ಇಲ್ಲಿ ಹಾಕೋತೀನಿ. ಈಗ ನಾವೇನು ರುಬ್ಕೊಂಡಿದ್ವಲ್ಲ ಇದು ಮಸಾಲೆ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಇದು ಹಾಕೋತೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಹುರ್ಕೋಬೇಕು. ಈಗ ಇದನ್ನು ಸ್ವಲ್ಪ ಹುರ್ಕೊಂಡ ನಂತರ ನಾವು ಒಂದು ಕಪ್ ಹುಣಸೆಹಣ್ಣು ರಸ ಏನು ತೊಗೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕುದಿಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೀವು ಅನ್ನಕ್ಕೆ ಉಪ್ಪು ಹಾಕಿ ಮಾಡಿದರೆ ಇಲ್ಲಿ ಉಪ್ಪು ಕಡಿಮೆ ಹಾಕ್ಕೊಳ್ಳಿ, ಅನ್ನಕ್ಕೆ ಉಪ್ಪು ಹಾಕಿದ ಹಾಕಿಲ್ಲ ಅಂದರೆ ಇಲ್ಲಿ ಜಾಸ್ತಿ ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಚಲೋತ್ನಾಗೆ ಕುದಿಬೇಕು. ಕುದ್ದು ಮೇಲೆ ಎಣ್ಣೆ ಬಿಡಬೇಕು ನೋಡಿ, ಹೆಂಗೆ ಎಣ್ಣೆ ಬಿಡ್ತಾ ಇದೆ. ಇದು ಎಷ್ಟು ಕುದಿತೈತಲ್ಲ ಅಷ್ಟು ಚಲೋ ರೀ. ಇದು ನಾವು ಒಂದು ವಾರದವರೆಗೆ ಇಟ್ಕೋಬೋದು ರೀ. ಇದು ನಾವು ಈ ಥರ ಮಸಾಲೆ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಅನ್ನ ಮಾಡ್ಕೊಂಡಿರ್ತೀರಲ್ಲ ಆವಾಗ ಕಲಸ್ಕೊಂಡು ಇಟ್ಕೋಬೋದು ರೀ. ನನಗೆ ಈ ರೆಸಿಪಿ ಮಾಡಂಥೇಳಿ ಮಂಜುಳ ಅವರು ತುಂಬ ದಿನದಿಂದ ಕೇಳ್ತಾನೆ ಇದ್ದರು, ನನಗೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಅವ್ರಿಗೋಸ್ಕರ ಸಾಸಿವೆ ಬುತ್ತಿ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ಣಿಮಾ ಆಚಾರ್ಯವರು ಕೇಳಿದರು, ಅವ್ರಿಗೆ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ನಾನು ಸಾಸಿವೆ ಬುತ್ತಿ ಮಾಡಿ ತೋರಿಸ್ತಾ ಇದ್ದೀನಿ.
ಈ ತರ ಸಾಸಿವೆ ಬುತ್ತಿ ಮಾಡಿದ್ರೆ ನೀವು ಎಲ್ಲರೂ ಟ್ರಿಪ್ ಗೆ ಹೋಗಬೇಕಾದ್ರೆ ಕಟ್ಕೊಂಡು ಹೋಗಬಹುದು ರೀ. ಎರಡು ಮೂರು ದಿನ ಇಟ್ಕೊಂಡು ತಿನ್ಬಹುದು ನೀವು. ಇದು ಈಗ ಚಲೋತ್ನೆ ಕುದ್ದೈತ್ ರೀ, ತಣ್ಣಗಾಗಕ್ ಬಿಡೋಣ ರೀ. ಸ್ಟೋವ್ ಆಫ್ ಮಾಡಿ ತಣ್ಣಗಾಗಕ್ ಬಿಡ್ತೀನಿ ರೀ. ನಾನು ಇದು ಸ್ವಲ್ಪ ತಣ್ಣಗಾಗ್ಬೇಕ್ರಿ, ಇಲ್ಲ ಬಿಸಿದ್ರಾಗೆ ಕಲ್ಸ್ಕೋಬಹುದು ನಾವು, ಆದ್ರೆ ಕೈಲೇ ಚಲೋತ್ನೆ ಕಲ್ಸಕ್ ಬರಲ್ ರೀ, ಕೈ ಸುಡ್ತೈತಿ. ಹಂಗಾಗಿ ಈ ತಣ್ಣಗಾದ್ಮೇಲೆ ಕಲಿಸ್ತೀನಿ ರೀ. ಈಗ ನಾನು ಇಲ್ಲಿ ಅನ್ನ ಕಲಿಸಿ ತೋರಿಸ್ತೀನಿ ರೀ. ನಾನು ಮುಂಚೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ರೀ, ಅದು ಅನ್ನನೂ ತಣ್ಣಗಾಗೈತಿ. ನೀವು ಒಂದು ಸ್ವಲ್ಪ ಅನ್ನ ಮೆತ್ತಗೆ ಮಾಡಿ ಇಟ್ಕೊಳ್ರಿ. ನಾನು ಇಲ್ಲಿ ಮೆತ್ತಗೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮೆತ್ತಗೆ ಅನ್ನ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಉಂಡಿ ಕಟ್ಟಾಕ ಮಸ್ತಾಗೆ ಬರ್ತೈತಿ ರೀ. ಅದು ನಾ ಮಾಡಿ ಇಟ್ಕೊಂಡಿರೋಂಥ ಅನ್ನ ತಣ್ಣಗಾಗೈತಿ ರೀ. ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ನಾವು ನಾರ್ಮಲಾಗಿ ಅನ್ನ ಮಾಡ್ಕೋಬೇಕಾದ್ರೆ ಉದುರುದ್ರಾಗಿ ಮಾಡ್ಕೋತೀವಿ, ಈಗ ಇಲ್ಲಿ ಸ್ವಲ್ಪ ಮೆತ್ತಗಾಗಿ ಮಾಡ್ಕೋಬೇಕ್ರಿ. ಈಗ ನಾನು ಅನ್ನ ಹಾಕೊಂಡಿದ್ದೀನಿ, ಅನ್ನನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಈಗ ಅನ್ನನ ತಣ್ಣಗಾಗೈತಿ, ಈಗ ನಾನು ಇದ್ರ ಜೊತೆ ಕಲಿಸ್ತೀನಿ. ಇದು ಚಲೋತ್ನಿಗೆ ಕೈಯಿಂದ ಕಲಿಸ್ಬೇಕು. ಇವಳೇನಪ್ಪ ಹಿಂಗೆ ಕಲಸಾಕತ್ತಾಳ ಅನ್ಕೊಳ್ತೀರಿ, ಇದು ಕೈಲೇ ಕಲಸಿದ್ರೆ ಚಲೋ ಬರ್ತೈತಿ ರೀ, ಮಸ್ತಾಗಿ. ಇದು ತುಂಬ ಹಳೆ ಕಾಲದ ಅಡಿಗೆ ರೀ. ಮತ್ತು ಮಂಜುಳ ಅವ್ರಿಗೆ ಮತ್ತು ಪೂರ್ಣಿಮಾ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ, ಅವ್ರು ನೆನಪು ಮಾಡಿಕೊಟ್ರು ನನಗೆ ಇದು ಮಾಡಿರಿ ಅಂಥೇಳಿ. ಹೀಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತೀರ, ನಾವು ಹೇಳಿದ್ ಮಾಡಿ ಹಾಕ್ತಾ ಇಲ್ಲ, ನಾವು ಹೇಳಿದ್ ಮಾಡಿ ಹಾಕ್ತಾ ಇಲ್ಲ ಅಂತ. ನನಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಯಾರ್ಯಾರು ಮೊದಲು ಕೇಳ್ಕೊತ ಬಂದಿದ್ದಾರೆ ಹಂಗೆ ನಾನು ಮಾಡಿ ಹಾಕ್ತಾ ಇರ್ತೀನಿ. ನೀವು ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಈ ರೀತಿ ಚಲೋ ಹೊತ್ತಿಗೆ ಕಲಿಸ್ಕೋಬೇಕ್ರಿ. ಇದನ್ನು ಮುಂಚೆ ಮಾಡ್ಕೊಂಡಿರ್ತೀವಲ್ರಿ ಒಗ್ಗರಣೆ, ಅದ್ರ ಜೊತೆಗೆ ಅನ್ನ ಎಲ್ಲ ಚಲೋ ಹೊತ್ತಿಗೆ ಕಲಿಸ್ಕೋಬೇಕು ನೋಡ್ರಿ. ಈಗ ಚಲೋ ಹೊತ್ತಿನ ಕಲ್ತೈತಿ. ನಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಉಂಡಿ ಕಟ್ಕೋಬೇಕು. ಈ ಥರ ಈ ಸೈಜ್ನಲ್ಲಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಈ ರೀತಿ ಉಂಡಿ ಕಟ್ಕೋಬೇಕು. ಇದಕ್ಕೆ ಸಾಸಿವೆ ಬುತ್ತಿ ಅಂತಾರೆ. ಎಲ್ಲ ಉಂಡಿ ಅದೇ ಥರ ಕಟ್ಕೋಬೇಕ್ರಿ. ನೋಡ್ರಿ ಈ ಥರ ಕಟ್ಕೊಂಡ್ರೆ ಸಾಸಿವೆ ಬುತ್ತಿ ಉಂಡಿ ರೆಡಿ ಆಯ್ತು ರೀ. ಈ ರೀತಿ ಕಟ್ಟಿಟ್ರೆ ನೀವು ಯಾವಾಗ ಬೇಕಾದ್ರೆ ತಿನ್ಬೋದು ರೀ. ನೋಡಿದ್ರಲ್ಲ ಹಳೆಯ ಕಾಲದ್ದು ಸಾಸಿವೆ ಬುತ್ತಿ ಮಾಡೋದನ್ನು. ಸಾಸಿವೆ ಬುತ್ತಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.